सनराइजर्स हैदराबाद लास्ट बॉल नो बॉल थ्रिलर गेलुव मूलक आईपीएल गे कालिट्टु 9ने सीजन नल्ली इवत्तु चेज माडिदंतह 215 टार्गेट अवर हाईएस्ट रन चेज आगिदे। टाटा आईपीएल 2023 मैच नंबर 52 राजस्थान रॉयल्स वर्सस् सनराइजर्स हैदराबाद तन्नदे आद रोमांचकतेयन्न मूडिसिदे। ಈ ಸೀಸನ್ ನಲ್ಲಿ ಈ ಮ್ಯಾಚ್ ನಲ್ಲಿಯೇ ಈ ತರ ಒಂದು ಓವರ್ ಸನ್ರೈಸರ್ಸ್ ಇನ್ನೊಂದು ಓವರ್ ರಾಜಸ್ಥಾನ್ ಅಪ್ಸ್ ಅಂಡ್ ಡೌನ್ಸ್ ಆಗೋದನ್ನ ನೋಡಿದ್ದು। ರಾಜಸ್ಥಾನ್ ಗೆ ತವರ್ನಲ್ಲಿ ಲಕ್ ಇಲ್ವೇನೋ ಅನ್ಸುತ್ತೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ। ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಕ್ನೋ ಸೂಪರ್ ಜೈಂಟ್ಸ್ ಈ ಮ್ಯಾಚ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಟಾಪ್ 4 ಗೆ ಎಂಟ್ರಿ ಆಗೋ ಅವಕಾಶವನ್ನ ಕೈಚೆಲ್ಲಿದೆ। ಕ್ರೆಡಿಟ್ ಟು ಗ್ಲೆನ್ ಫಿಲಿಪ್ಸ್, ಟೋಟಲಿ ಎಸ್ಆರ್ಎಚ್ ನ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕಾಂಟ್ರಿಬ್ಯೂಟ್ ಮಾಡಿದ್ರು। ಗ್ಲೆನ್ ಫಿಲಿಪ್ಸ್ ದಿ ಗೇಮ್ ಚೇಂಜರ್। ಮತ್ತೊಂದು ಕಡೆ ಕ್ಯಾಪ್ಟನ್ ಸ್ಯಾಮ್ಸನ್ ಅಲ್ಲಿ ಮೆಚ್ಚಿದ್ದು ಏನಂದ್ರೆ, ಬೌಲರ್ಸ್ ನ ಟ್ರಸ್ಟ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲೂ ನಮ್ಮ ಇಂಡಿಯನ್ ಅನ್ಕ್ಯಾಪ್ಡ್ ಯಂಗ್ಸ್ಟರ್ಸ್ ಗಳನ್ನು ಕುಲದೀಪ್ ಯಾದವ್ 3 ಸಿಕ್ಸರ್ 1 4 ಬಾರಿಸಿಕೊಂಡ್ರು, ಕ್ಯಾಪ್ಟನ್ ಸ್ಯಾಮ್ಸನ್ ಒಂದು ಮಾತು ಆಡಲಿಲ್ಲ, ಜೊತೆಗೆ ಎಮೋಷನ್ಸ್ ನ ಅಗ್ರೆಸಿವ್ ಬಿಹೇವಿಯರ್ ಕೂಡ ಇರಲಿಲ್ಲ। He is such a cool and calm captain. Murugan Ashwin last year Mumbai Indians ge ondu range ge ne perform madidru, but Mumbai yake kai bitru anta telidirilla, but ivattu yake anta uttara siktu। 7ne season IPL aadta idru kuda ee vyakti innu seedha seedha full toss haaki run anna hodiskolta iddare, sixes galanna baarisikolta iddare, yen helbeku bidi, sikka avakashavanna upayogisikollalilla ashte। ರಾಜಸ್ಥಾನ್ ಮಿಡಲ್ ಓವರ್ಸ್ ನಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ತ್ರಿಪಾಠಿ ಬ್ಯಾಟಿಂಗ್ ಇದ್ದಾಗ ಓವರ್ ಗೆ 10 12 ರನ್ನನ್ನ ಬಿಟ್ಟುಕೊಟ್ಟ ಕಾರಣ ಹೈದರಾಬಾದ್ ಗೆ ಎಕ್ಸ್ಟ್ರಾ ಪ್ರೆಶರ್ ಫೀಲ್ ಏನ ಆಗಲಿಲ್ಲ। ಟಾಸ್ ಗೆದ್ದ ರಾಜಸ್ಥಾನ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು, ಹೈದರಾಬಾದ್ ಕೂಡ ಬ್ಯಾಟಿಂಗ್ ಫಸ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ರು। ಬಟ್ ಫಾರ್ಮ್ ಗೆ ಮರಳಿದ ಜಾಸ್ ದ ಬಾಸ್ ಜೋ ರೂಟ್ ಐಪಿಎಲ್ ಡೆಬ್ಯೂ ಮಾಡಿದ್ರು, ಬ್ಯಾಟಿಂಗ್ ಸಿಗಲಿಲ್ಲ, ಆದ್ರೆ 19ನೇ ಓವರ್ 2ನೇ ಬೌಲ್ ನಲ್ಲಿ 6 ಹೋಗೋ ಬಾಲ್ ಗೆ ಕ್ಯಾಚ್ ಅಟೆಂಪ್ಟ್ ಮಾಡಿದ್ದು ಒಳ್ಳೆಯ ಎಫರ್ಟ್। ಕ್ಯಾಪ್ಟನ್ ಸ್ಯಾಮ್ಸನ್ ಮತ್ತೊಮ್ಮೆ ಪ್ರಾಮಿಸಿಂಗ್ 50 ಬಾರಿಸಿ 215 ರನ್ಗಳ ಟಾರ್ಗೆಟ್ ಅನ್ನು ನೀಡುತ್ತಾರೆ। ನಟ್ಟು ಮತ್ತೊಮ್ಮೆ ಡೆತ್ ನಲ್ಲಿ ರನ್ಸ್ ಅನ್ನು ಕಟ್ ಹಾಕಿದ್ರು। ಸನ್ ಅನ್ನ ಎಲ್ಲಾ ಬ್ಯಾಟರ್ಸ್ ಗಳು ಕಾಂಟ್ರಿಬ್ಯೂಟ್ ಮಾಡಿ ಅಬ್ದುಲ್ ಸಮಾದ್ ಲಾಸ್ಟ್ ಮ್ಯಾಚ್ ನಲ್ಲಿ ಫಿನಿಶ್ ಮಾಡೋಕೆ ಆಗಿರಲಿಲ್ಲ, ಈ ಮ್ಯಾಚ್ ಅನ್ನು ಫಿನಿಶ್ ಮಾಡಿದ್ರು। ತಮ್ಮ ಕ್ಷಮತೆ ಏನು, ಯಾಕೆ ಇನ್ನು ನನ್ನ ಟೀಮ್ ನಲ್ಲಿ ಉಳಿಸಿಕೊಂಡಿದ್ದಾರೆ ಅಂತ ಪ್ರೂವ್ ಮಾಡಿದ್ರು। ರಾಜಸ್ಥಾನ್ ತವರಿನಲ್ಲಿ ಹ್ಯಾಟ್ರಿಕ್ ಸೋಲನ್ನು ಕಂಡಿದೆ, ಮೊದಲ 5 ಮ್ಯಾಚ್ ನಲ್ಲಿ 4 ಗೆಲುವನ್ನು ಕಂಡ ರಾಜಸ್ಥಾನ್ ನೆಕ್ಸ್ಟ್ 6 ಮ್ಯಾಚ್ ರಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ಅನ್ನು ಗೆದ್ದಿರೋದು। ಪಾಯಿಂಟ್ಸ್ ಟೇಬಲ್ ನಲ್ಲಿ ಈಗ 3 ಟೈಪ್ ಟೀಮ್ ಇದ್ದಾವೆ, ಗುಜರಾತ್ ಟೈಟನ್ಸ್ ಅಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಟಾಪ್ 2 ಖಾಯಂ, ಲಕ್ನೋ, ರಾಜಸ್ಥಾನ್, ಬೆಂಗಳೂರು, ಮುಂಬೈ, ಪಂಜಾಬ್ 4 ರಲ್ಲಿ 2 ಥರ್ಡ್ ಅಂಡ್ ಫೋರ್ತ್ ಪ್ಲೇಸ್ ಗೆ ಹೋಗೋ ಸನಿಹದಲ್ಲಿದ್ದಾರೆ। ಇನ್ನು KKR, SRH, DC ಆ 4 ಟೀಮ್ ಗಳ ಲಗಾಮನ್ನ ತಡೆದು ಓಟಕ್ಕೆ ಬ್ರೇಕ್ ಹಾಕ್ತಾ ಇದ್ದಾವೆ।